ಸಾಯಿ ರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತು ಬಹಳ ಒಂದು ವಿಶೇಷವಾದಂತ ಸಂದರ್ಭ ಆತ್ರ ಸಂದರ್ಭ ನಮ್ಮ ಜೀವನದಲ್ಲಿ ಬಂದ್ಬಿಟ್ರೆ ಅದನ್ನ ನಿಭಾಯಿಸಕ್ಕೆ ಗೊತ್ತಾಗೋದಿಲ್ಲ ನಮಗೆ ದಾರಿನೇ ತೋರೋದಿಲ್ಲ ಆ ಸಂದರ್ಭಕ್ಕೆ ನಾವೇನ ಸಿಕ್ಕಾಕೊಂಡ್ಬಿಟ್ರೆ ನಾವು ಯಾವ ರೀತಿ ಬಗೆಹರಿಸ್ಕೋಬೇಕು ಅನ್ನೋದೇ ದಿಕ್ಕಿ ತೋಚಲ್ಲ ಅದೇನಪ್ಪ ಅಂತಂದ್ರೆ ಮನೆ ಒಳಗಡೆ ನಮ್ಮವರೇ ದುಡ್ಡನ್ನ ಕದಿಯೋದು ಆ ಕದ್ದು ದುಡ್ಡನ್ನ ತಗೊಂಡೋಗಿ ಕೆಟ್ಟ ಅಭ್ಯಾಸಕ್ಕೆ ಉಪಯೋಗಿಸೋದು ಇಷ್ಟೇ ಪ್ರಶ್ನೆ ಇದು ಬಹಳ ಗಂಭೀರವಾದಂತ ಸಮಸ್ಯೆ ಇದೊಂದು ಗಂಡ ದುಡ್ಕೊಂಡು ಬರ್ತಾನೆ ಎಂಟಿ ಕದ್ದುಬಿಟ್ಟು ಆ ದುಡ್ಡನ್ನ ಬೇರೆದಕ್ಕೆ ಉಪಯೋಗಿಸಬಹುದು ತಾಯಿ ಮನೆ ಕಳಿಸಬಹುದು ತಮ್ಮನ ಕೊಡಬಹುದು ಅಣ್ಣನ ಕೊಡಬಹುದು ಅಕ್ಕ ತಂಗಿರ ಕೊಡಬಹುದು ಅಥವಾ ಏನೋ ಒಂದು ಮಾಡಿಬಿಡ್ತಾಳೆ ಗಂಡನ ದುಡ್ಡನ್ನ ಕದ್ದಿ ಎಂಟಿ ಇದು ಒಂದು ಮನೆಯಲ್ಲಿ ನಡೆಯತಿರೋ ರಾಧ ಅಂತ ಇನ್ನೊಂದು ಮನೆಯಲ್ಲಿ ಗಂಡ ದುಡ್ಡು ಕತ್ತಕೊಂಡು ಹೋಗಿ ಕುಡಿಯೋದು ಸೇದೋದು ಅಥವಾ ಪರಸ್ತಿ ಸಂಬಂಧಕ್ಕೆ ಹಾಕೋದು ಇದು ಒಂದು ಚಟ ಇರಬಹುದು ಇಲ್ಲ ಗಂಡ ಮನೆಯಲ್ಲಿ ದುಡ್ಡು ಕತ್ತಕೊಂಡು ಹೋಗಿ ಕುದುರೆ ರೈಸ್ಗೆ ಹಾಕೋದು ಜೂಜಾಟಕ್ಕೆ ಹಾಕೋದು ಇರ್ಬೋದು ಇಲ್ಲ ಮೂರನೇದು ಮನೆಯಲ್ಲಿ ಗಂಡ ದುಡ್ಡು ಕದಿತಾನೆ ತಗೊಂಡೋಗ್ಬಿಟ್ಟು ಬೇರೆಯವರಿಗೆ ಬಡ್ಡಿ ಕೊಡೋದು ಅವನು ಬಡ್ಡಿ ಆಸೆಗೆ ದುಡ್ಡು ಕೊಡೋದು ಕತ್ಕೊಂಡು ಹೋಗಿ ಬಡ್ಡಿಗೆ ತಗೊಂಡಂಥ ವ್ಯಕ್ತಿಗೆ ದುಡ್ಡು ಕೊಡದೆ ಕೈ ಎತ್ತಿಬಿಟ್ರೆ ಅಥವಾ ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ಈ ದುಡ್ಡು ಲಾಸು ಇದು ಮೂರನೇದು ನಾಲ್ಕನೇದು ದುಡ್ಡು ಕದಿತಾನೆ ಗಂಡ ಮನೆಯಲ್ಲಿ ಅಪ್ಪನ ಹತ್ರನೋ ಅಮ್ಮನ ಹತ್ರನೋ ಅಥವಾ ಹೆಂಡತಿ ಹತ್ರ ದುಡ್ಡು ಕದಿತಾನೆ ಆ ದುಡ್ಡ ತೊಗೊಂಡೋಗ್ಬಿಟ್ಟು ಏನು ಮಾಡ್ತಾನೆ ಯಾವುದ್ರ ಮೇಲೂ ಇನ್ವೆಸ್ಟ್ ಮಾಡ್ತಾನೆ ಲಾಸ್ ಆಗಿಬಿಡ್ತಾನೆ ಕದ್ದು ತೊಗೊಂಡೋದಂಥ ದುಡ್ಡು ಎಲ್ಲೂ ಉದ್ಧಾರ ಆಗೋದಿಲ್ಲ ಅದಂತೂ ಸತ್ಯ ನನಗೆ ನಾಲ್ಕೈದು ಜನ ಲೆಟ್ರು ಬರೆದಿದ್ದಾರೆ ನಮ್ಮನೆಯಲ್ಲಿ ದುಡ್ಡು ಕಳ್ತಾನ ಆಗ್ತಿದ್ದು ನಮ್ಮವರೇ ಕದೀತಾ ಇದ್ದಾರೆ ಅಂತೇಳಿ ಎಂಟಿ ಗಂಡ ದುಡ್ಡು ಕದಿಬೋದು ಅವಳು ಯಾವುದ್ಯಾವುದಕ್ಕೂ ಉಪಯೋಗಿಸ್ಕೋಬೋದು ಅಥವಾ ಗಂಡ ಮನೆಯಲ್ಲೇ ದುಡ್ಡು ಕದಿಬೋದು ಎಂಟಿ ದುಡ್ಡು ಅವು ಎಂಟಿ ಕೆಲಸಕ್ಕೆ ಹೋಗ್ತಿದ್ದಾಳಂತೆ ಎಂಟಿ ದುಡ್ಡು ಕದೀತಾನಂತೆ ಗಂಡ ಒಂದು ಪತ್ರದಲ್ಲಿ ಒಬ್ಬರು ಬರೆದಿದ್ದಾರೆ ಗಂಡ ಕತ್ಕೊಂಡು ಹೋಗೋದು ಕುಡಿಯೋದು ಸೇದೋದು ಡ್ರಗ್ಸ್ ತೊಗೊಳ್ಳೋದು ಮಾಡ್ಬೋದು ಅಥವಾ ಗಂಡ ಇಲ್ಲಿ ಕತ್ಕೊಂಡು ಹೋಗ್ಬಿಟ್ಟು ಯಾವುದೇ ಪರಸ್ಥಿ ಕೊಡ್ಬೋದು ದೇಹ ಸುಖಕ್ಕಾಗಿ ಅಥವಾ ಇಲ್ಲಿಂದ ದುಡ್ಡು ಕತ್ಕೊಂಡು ಹೋಗ್ಬಿಟ್ಟು ಅವನು ಯಾವುದಲ್ಲೋ ಸಾಲಗಾರನ ಕೊಡ್ಬೋದು ಅಥವಾ ದುಡ್ಡು ಕತ್ಕೊಂಡು ಹೋಗ್ಬಿಟ್ಟು ಅವನು ಇನ್ಯಾವುದಕ್ಕೂ ಇನ್ವೆಸ್ಟ್ ಮಾಡಿ ಕಳ್ಕೋಬೋದು ಒಂದು ಇದು ಗಂಡ ಹೆಂಡತಿರಲ್ಲೊಂದು ಇನ್ನೊಂದು ಲೆಟ್ರಲ್ಲಿ ಮಗ ಮನೇಲಿ ದುಡ್ಡು ಕದೀತಾನೆ ಅಂತ ತಂದೆ ತಾಯಿ ಕಂಪ್ಲೇಂಟ್ ಇಲ್ಲಿ ಗಂಡ ಹೆಂಡತಿದು ಕಳ್ತಾನ ಹೆಂಡತಿ ಕಳ್ತಾನ ಮಾಡ್ತಾಳೆ ಇಲ್ಲ ಗಂಡ ಕಳ್ತಾನ ಮಾಡ್ತಾಳೆ ಇಲ್ಲಿ ಗಂಡ ಹೆಂಡತಿ ಏನು ಕಳ್ತಾನ ಮಾಡ್ತಿಲ್ಲ ಮನೆಯಿರೋ ಮಕ್ಕಳು ಕತ್ಕೊಂಡು ಹೋಗಿ ದುಡ್ಡನ್ನ ತೊಗೊಂಡೋಗಿ ಮಜಾ ಮಾಡೋದು ಬೇಕಾದ ಹಾಗೆ ಇದು ಒಂದು ಪತ್ರದಲ್ಲಿ ಇರುವಂಥ ಒಂದು ಸಮಸ್ಯೆ ನಾಲ್ಕನೇ ವೆರೈಟಿ ಮನೆಯಲ್ಲಿ ದುಡ್ಡು ಯಾರು ಕದೀತಾ ಇದ್ದಾರೆ ಗೊತ್ತಿಲ್ಲ ಎಲ್ಲಿ ಹೋಗ್ತಿದೆ ದುಡ್ಡು ಅಂತ ಗೊತ್ತಿಲ್ಲ ಮಾತ್ರ ಎಲ್ರಿಗೂ ಭಯ ದುಡ್ಡಿಡಕ್ಕೆ ಮನೆಯಲ್ಲಿ ಗಂಡ ಕದಿಬೋದು ಅಂತ ಹೆಂಡತಿಗೆ ಸಂಶಯ ಹೆಂಡತಿ ಕದ್ದುಬಿಡ್ತಾಳೆ ಅಂತ ಗಂಡಕ್ಕೆ ಸಂಶಯ ಮಕ್ಕಳು ದುಡ್ಡು ಕತ್ಕೊಂಡು ಹೋಗ್ಬಿಟ್ಟು ಏನೋ ಮಜಾ ಮಾಡ್ತೀನಿ ಅಂತ ಅಪ್ಪ ಅಮ್ಮದಿಗೆ ಸಂಶಯ ಇಲ್ಲ ನಾವು ಇಡೋ ದುಡ್ಡು ಏನಾದ್ರು ಅಕ್ಕ ತೆಗೆದು ತೊಗೊಂಡೋಗ್ಬಿಡ್ತಾರೋ ಅಥವಾ ಅಜ್ಜಿ ತಾತ ತಗೋತಾರೋ ಅಥವಾ ಏನೋ ಒಟ್ಟಿನಲ್ಲಿ ಎಲ್ರಿಗೂ ಭಯ ಯಾರು ಮನೇಲಿ ದುಡ್ಡು ಇಟ್ಟಕ್ಕೆ ಭಯ ಪಡ್ತಾರೆ ಎಲ್ಲಾದರೂ ಇಡೀ ದುಡ್ಡು ಕಳ್ತಾನ ಆಗತ್ತಂತೆ ಯಾಕೆಂದರೆ ಎಲ್ಲರಿಗೂ ಗೊತ್ತು ಯಾವ್ಯಾವ ಮನೇಲಿ ಎಷ್ಟು ಕಿಟಕಿ ಇದೆ ಎಷ್ಟು ಬಾಗಿದೆ ಎಷ್ಟು ಕಬೋರ್ಡ್ಗಳಿದೆ ಎಲ್ಲಿ ಏನಿದೆ ಅಂತೇಳಿ ಒಳ್ಳೆ ಬೀಗ ಬೀರು ತಂದು ಕೀ ಲಾಕ್ ಮಾಡಿದ್ರು ಕೂಡ ಅದಕ್ಕೆ ಡೂಪ್ಲಿಕೇಟ್ ಕೀ ಮಾಡಿಸ್ಕೊಂಡು ತೊಗೊಂಡು ದುಡ್ಡು ಕದಿಯೋದು ಉಂಟು ಈ ಥರ ಬಹಳಷ್ಟು ಲಕ್ಷ್ಮೀ ಅಪಹರಣ ಹಣ ಅಪಹರಣ ಬಹಳ ಆಗ್ತಿದೆ ಅಂತೇಳಿ ಸುಮಾರು ಜನ ನನಗೆ ಗುರು ಸಂವಾದ ಕಾರ್ಯಕ್ರಮಕ್ಕೆ ಹೋದಾಗ ಕೇಳಿದ್ರು ಮತ್ತು ಮೂರ್ನಾಲ್ಕು ಜನ ಲೆಟ್ರ್ ಬರೆದಿದ್ದಾರೆ ಇವತ್ತಿನ ಎಪಿಸೋಡು ಕಳ್ಳತನ ಮಾಡ್ತಿರೋ ಮನೆ ಮನೆಯಲ್ಲೇ ಕಳ್ಳರಿದ್ದಾರೆ ಆ ಹಣ ಎಲ್ಲಿ ಹೋಗ್ತಿದೆ ಗೊತ್ತಿಲ್ಲ ಅದಕ್ಕೆ ನಮ್ಮ ಮನೆಯಲ್ಲಿ ಕಳ್ಳತನ ಆಗಬಾರ್ದು ಅಕಸ್ಮಾತ್ ಆದರೂ ವಾಪಸ್ ಆ ದುಡ್ಡು ಬರಬೇಕು ಇದಕ್ಕೇನು ಮಾಡಬೇಕು ಅನ್ನೋದೊಂದು ಇವತ್ತಿನ ಪ್ರಶ್ನೆ ಇನ್ನೊಮ್ಮೆ ಹೇಳ್ತೀನಿ ನಮ್ಮನೇಲಿ ಎಲ್ಲಿಟ್ಟರು ದುಡ್ಡು ಹಂಗೆ ಇರಬೇಕು ಕಳ್ಳತನ ಆಗಬಾರ್ದು ಅಪ್ಪಿತಪ್ಪಿ ಒಂದು 5 ಲಕ್ಷ ಇಟ್ಟರು ಕೂಡ ಅಲ್ಲೇ ಇರಬೇಕು 5 ಲಕ್ಷ ಒಂದು ವಾರ ಆದರೂ ಅಲ್ಲೇ ಇರಬೇಕು ಗಂಡ ಕದಿಯೋಂಗಿಲ್ಲ ಹೆಂಡತಿ ಕದಿಯೋಂಗಿಲ್ಲ ಮಕ್ಕಳು ಕದಿಬಾರ್ದು ಮನೆಯಲ್ಲಿ ನಮ್ಮವರು ನಮ್ಮ ಹಣವನ್ನು ಕದೀತಾರೆ ಅಂದರೆ ಆ ಮನೇಲಿ ಏನೋ ದೊಡ್ಡ ದೋಷ ಇದೆ ಬೇರೆಯವರು ಯಾರು ಕದೀತಿಲ್ಲ ಅಥವಾ
ಆ ದುಡ್ಡನ್ನ ಯಾವನ ಬಂದು ಕಳ್ಳತನ ಮಾಡ್ಕೊಂಡು ಹೋಗ್ಬಿಟ್ಟು ಕತ್ತಕೊಂಡು ಹೋಗಿದ್ದಾನೆ ಅನ್ನೋದಕ್ಕೂ ಏನು ಇದಿಲ್ಲ ಕಳ್ಳತನನೇ ಆಗಿಲ್ಲ ಮನೆ ದುಡ್ಡು ಇರಲ್ಲ ಈಗ ಏನಾಗಿದೆ ಬಂದಿ ದುಡ್ಡನ್ನೆಲ್ಲ ಬ್ಯಾಂಕ್ ಅಲ್ಲಿ ಇಡಬೇಕು ಪ್ರತಿಯೊಂದಕ್ಕೂ ಮೊಬೈಲ್ ಅಲ್ಲಿ ಆಪರೇಟ್ ಮಾಡಬೇಕು ಅವನ ಗೂಗಲ್ ಪೇ ಪೇಟಿಎಂ ಅಂತ ಯಾವ್ಯಾವದಲ್ಲ ಆಪರೇಟ್ ಮಾಡಿ ಅವರಲ್ಲೇ ಬಿಸ್ನೆಸ್ ಮಾಡ್ಕೊಳ್ಳೋದು ಹಾಗೆ ಒಂದು ಬಟ್ಟೆ ಅಂಗಡಿ ಹೋದ್ರೆ ಅಲ್ಲಿ ಯಾಕೆ ದುಡ್ಡಿಟ್ಟು ಅವನ ಕಳ್ಳತನ ಆಗುತ್ತಲ್ಲ ಇದೆಲ್ಲ ನೋಡಾದ್ಮೇಲೆ ಮನೆಯಲ್ಲೇ ದುಡ್ಡೇ ಕಾಣ್ತಿಲ್ವಲ್ಲ ಅಂತ ಒಬ್ಬೊಬ್ಬರಿಗೂ ಪ್ರಶ್ನೆ ಎಲ್ಲಿರ್ತಾ ಇದ್ದಾರೆ ಅಂತ ಹೆಂಡತಿಗೆ ಗಂಡನ ಮೇಲೆ ಭಯ ಅದಕ್ಕೆ ಹೆಂಡತಿ ಎಲ್ಲ ಬ್ಯಾಂಕ್ ವ್ಯವಹಾರದಲ್ಲ ಮಾಡ್ತಾಳೆ ಚೆಕ್ಕು ಮತ್ತು ಮೊಬೈಲಲ್ಲೇ ಟ್ರಾನ್ಸ್ಫರ್ ಮಾಡೋದು ದುಡ್ಡನ್ನ ಗಂಡನಿಗೂ ಭಯ ಹೆಂಡತಿ ಹೇಳ್ಕೊದಿದ್ದಾಳೆ ಅಂತ ಅದೇ ಚೆಕ್ಕು ಮೊಬೈಲಲ್ಲೇ ಟ್ರಾನ್ಸ್ಫರು ಮಕ್ಕಳದು ಇದೆ ಹಾಗಾದ್ರೆ ದುಡ್ಡು ಓಡಾಡ್ತಿಲ್ಲ ಮನೆಯೊಳಗೆ ಏನು ಮಾಡೋದು ಏನಾದರೂ ಒಂದು ಒಡವೆನ ಕತ್ಕೊಂಡು ಹೋಗಿ ಮಾರ್ಕೊಂಡು ದುಡ್ಡು ತೊಗೊಂಡ್ಬಿಡೋದು ಒಡವೆ ದುಡ್ಡು ಸಿಕ್ಕಿಲ್ಲ ಒಡವೆ ಕದಿಯೋದೀಗ ಸೊ ಇಲ್ಲಿ ಒಡವೆನೂ ಮನೆಯವರೇ ಕದೀತಾ ಇದ್ದಾರೆ ದುಡ್ಡನ್ನು ಮನೆಯವರೇ ಕದೀತಾ ಇದ್ದಾರೆ ಈ ಥರದ ಒಂದು ಕುಟುಂಬದಲ್ಲಿ ನಡೆಯೋ ದೊಡ್ಡ ಸಮಸ್ಯೆ ಇದಕ್ಕೆ ಹೇಳ್ಕೊಳ್ಳೋಕೆ ನಾಚಿಕೆ ಮಾನ ಮರ್ಯಾದೆ ಹೊಟ್ಟೋಗುತ್ತೆ ಗಂಡನೇ ದುಡ್ಡು ಕದ್ದ ಅನ್ನಕ್ಕೆ ಬೇರೆಯವ್ರ ಹತ್ರ ಹೆಂಡತಿನೇ ದುಡ್ಡು ಕದ್ದಲು ಭಾಳ ಬೇಜಾರಾಗ್ತಿದೆ ಇನ್ನೊಂದು ಮಗನೇ ದುಡ್ಡು ಕದ್ದ ಅಂತ ಹೇಳ್ಕೊಳ್ಳೋಕೆ ಭಯ ನನ್ನ ಮಗನೇ ದುಡ್ಡು ಕದ್ದಿದ್ದಾನೆ ನಮ್ಗೆ ಅವಮಾನ ಇಂಥ ಮಗನ ಜನ್ಮ ಕೊಟ್ಟುವ ಅಂತ ಬೈತಾರೆ ಜನ ಅಮ್ಮ ಕದ್ದುಬಿಟ್ಲಂದ್ರೆ ಅಮ್ಮನ ಮೇಲೆ ಪಾಪ ನಮ್ಮ ಹೆತ್ತಿ ಸಾಕಿ ಬೇಯಿಸಿದಾಳೆ ಅವಳನ್ನ ಕಳ್ಳಿ ಅಂತ ಹೇಳೋಕ್ಕಾಗಲ್ಲ ಅಂತಾರೆ ತಂದೆ ಕದ್ದುಬಿಟ್ಟ ಅಂದರೆ ತಂದೆ ವಿಷಯದಲ್ಲೂ ಕೂಡ ಅಯ್ಯೋ ನಮ್ಮ ಜನ್ಮ ಕೊಟ್ಟ ತಂದೆ ಅವನು ಕದ್ದ ಅಂತ ಹೇಳೋಂಗಿಲ್ಲ ಬೇರೆಯವ್ರಿಗೆ ಮರ್ಯಾದೆ ಹೋಗುತ್ತೆ ಇದೆಲ್ಲ ಒಳಗಡೆ ಹಾಕ್ಕೊಂಡು ಕಷ್ಟಪಡ್ತಿದ್ದೀವಿ ದಯವಿಟ್ಟು ಇದಕ್ಕೇನೋ ಪರಿಹಾರ ತಿಳಿಸಿ ಅಂತ ಹೇಳಿ ನನಗೆ ಗುರು ಸಂವಾದ ಕಾರ್ಯಕ್ರಮಕ್ಕೆ ಹೋದಾಗ ಮತ್ತು ಪತ್ರದಲ್ಲಿ ಬರೆದಿದ್ದಾರೆ ಇಲ್ಲಿ ಎರಡು ಲಕ್ಷ್ಮಿ ಸಂಬಂಧಪಟ್ಟಂಥ ವಿಷಯ ಒಂದು ದುಡ್ಡು ಇನ್ನೊಂದು ಒಡವೆಗಳು ಒಡವೆ ಮಾರಿದ್ರೂ ಕೂಡ ದುಡ್ಡು ಬರುತ್ತೆ ಅಥವಾ ಒಡವೆ ತೊಗೊಂಡು ಯಾರೋ ಕೊಟ್ಟಲು ಕೊಟ್ಬಿಡ್ಬೋದು ಹೇಳೋಕ್ಕಾಗಲ್ಲ ಇಲ್ಲಿ ಒಂದು ವಿಚಿತ್ರ ಏನಪ್ಪ ಅಂತಂದರೆ ಗಂಡ ತರೋ ದುಡ್ಡು ಸಂಪಾದನೆ ಮಾಡಿದ ದುಡ್ಡ ಅವನು ಬಿಸ್ನೆಸ್ಸಿಂದ ತರ್ಬೋದು ಕೆಲಸದಿಂದನೇ ತರ್ಬೋದು ಆ ದುಡ್ಡನ್ನ ಹೆಂಡತಿ ಬೇರೆಯವ್ರು ಕೊಡ್ತಿರ್ತಾಳೆ ಬಡ್ಡಿ ಕೊಡೋದು ಅಥವಾ ಯಾವುದೋ ಹುಡುಗನ ಕೊಡೋದು ಏನೋ ಒಬ್ಬರು ಯಾರೋ ಹೇಳ್ತಾರೆ ನಾನು ತರೋ ದುಡ್ಡನ್ನೆಲ್ಲ ತಗೋತಾಳೆ ನನ್ನ ಹೆಂಡತಿ ಯಾವುದೋ ಹುಡುಗನಿಗೆ ಚೈನ್ ಮಾಡಿಸ್ಕೊಡ್ತಾಳೆ ಬಟ್ಟೆ ತಗೊಡ್ತಾಳೆ ಗಾಡಿ ತಗೊಡ್ತಾಳೆ ಅವನಿಂದ ಅವಳು ಸುಖ ಪಡ್ತಾ ಇದ್ದಾಳೆ ಅವನು ಇವಳಿಂದ ಸುಖ ಪಡ್ತಾ ಇದ್ದಾನೆ ಒಳ್ಳೆ ಆದಾಯ ಇದೆ ಅವನಿಗೆ ಇದಕ್ಕೇನು ಅಂತೆಲ್ಲ ಕೇಳಿ ಅಂದ್ರೆ ಮನೆಯಲ್ಲಿ ಲಕ್ಷ್ಮಿ ಯಾವ ರೀತಿ ಹೋಗ್ತಾ ಇದ್ದಾಳೆ ಹೊರಗೆ ಒಳಗೆ ಬರ್ತಾಳೆ ಹೋಗೋಕ್ಕೆ ಒಂದು ಡಿಫ್ರೆಂಟು ಕಾರಣಗಳಿದೆ ಪ್ರಶ್ನೆ ಇಷ್ಟೇ ಇನ್ನೊಂದ್ಸಲ ಹೇಳ್ತೀನಿ ನಮ್ಮ ಮನೆಯಲ್ಲೇ ನಮ್ಮವರೇ ಹಣ ಕದೀತಾ ಇದ್ದಾರೆ ಹಣ ಸಿಕ್ಕಲಿಲ್ಲ ಅನ್ನೋ ಒಡವೆ ಕದೀತಾ ಇದ್ದಾರೆ ಇದನ್ನು ತಡೆಗಟ್ಟೋ ಕ್ರಮ ಹೇಗೆ ಅಂತ ಪ್ರಶ್ನೆ ಕರ್ಮ ಸಿದ್ಧಾಂತಕ್ಕೆ ಬರೋಣ ಯಾತಕ್ಕೆ ನಮ್ಮನೇಲಿ ಗಂಡನೇ ಕದೀತಾನೆ ಹೆಂಡತಿ ದುಡ್ಡು ಮಕ್ಕಳು ದುಡ್ಡು ಯಾಕೆ ಹೆಂಡತಿ ಗಂಡನದು ಮಕ್ಕಳು ದುಡ್ಡು ಕದೀತಾಳೆ ಯಾಕೆ ಮಕ್ಕಳು ಅಪ್ಪ ಅಮ್ಮದಿರು ದುಡ್ಡು ದುಡ್ಡು ಕದೀತಾರೆ ಯಾತಕ್ಕೆ ಮನೇಲಿ ಇರೋರು ತಂದೆ ಇರ್ಬೋದು ತಾಯಿ ಇರ್ಬೋದು ಮಗದ ದುಡ್ಡು ಕದೀತಾನೆ ಅಪ್ಪ ಮಗದ ದುಡ್ಡು ಎತ್ಕೊಂಡ್ಬಿಡ್ತಾಳೆ ತಾಯಿ ಈ ಥರದಲ್ಲಿ ಒಂದು ಸಲಿಗೆಯಿಂದ ಈ ಕೆಲಸ ಮಾಡ್ತಾರಾ ಅಥವಾ ಅವ್ರಿಗೆ ಹೇಳ್ಕೊಳೋಕ್ಕಾಗಲ್ಲ ನನಗೆ ಈ ಪ್ರಾಬ್ಲಮ್ ಇದೆ ದುಡ್ಡು ಬೇಕು ಅಂತ ಕೇಳಿದ್ರೆ ಬೈತಾರೇನೋ ಅಥವಾ ಏನಾದ್ರು ಟೀಕೆ ಮಾಡ್ತಾರೋ ಅಂತ ಹೇಳಿ ಕದ್ಕೊಂಡು ಬಿಡ್ತಾರಾ ಬಿಕಾಸ್ ಪ್ರೋಟೋಕಾಲ್ಸ್ ಇದೆ ಸಮಸ್ಯೆಗಳಿವೆ ಕರ್ಮ ಸಿದ್ಧಾಂತ ಬಗ್ಗೆ ನಾವು ಮಾತಾಡೋಣ ಈಗ ಯಾರ ಮನೇಲಿ ಮನೇಲೇ ಇರೋರೇ ಕದೀತಾ ಇರ್ತಾರೋ ದುಡ್ಡನ್ನು ಹಣ ಇಲ್ಲಿ ದ್ರವ್ಯ ಅಂತ ಹೇಳ್ತಾರೋ ಶ್ಲೋಕದಲ್ಲಿ ದ್ರವ್ಯ ಅಂತಂದಾಗ ಹಣನೂ ಆಗ್ಬೋದು ಒಡವೆಗಳು ಆಗ್ಬೋದು ಯಾರು ಹಣವನ್ನು ಅಪಹರಿಸ್ತಾರೋ ಅವ್ರ ಮನೇಲಿ ಅವರೇನೆ ಅಂತಂದರೆ ಪೂರ್ವ ಜನ್ಮದಲ್ಲಿ ಅವರು ಏನಾದರೂ ಒಬ್ಬ ಮನೆ ಕೆಲಸನಾಗಿ ವಾಚ್ಮೆನ್ ಆಗಿ ಅಥವಾ ಕೂಲಿ ಆಳು ಆಗಿ ದುಡಿದು ಅವ್ರಿಗೆ ಸಂಬಳನೇ ಕೊಡದೆ ದುಡಿಸ್ಕೊಂಡಿದ್ರೆ ಈ ಜನ್ಮದಲ್ಲಿ ಅದೇ ಮೇಲೆ ಹುಟ್ಟಿ ಗಂಡನಾಗೋ ಹೆಂಡತಿಯಾಗೋ ಅಪ್ಪನಾಗೋ ಮಗನಾಗೋ ಹುಟ್ಟಿ ಆ ಮನೇಲಿ ನಡೆಯೋ ದುಡ್ಡಿನ ವ್ಯವಹಾರದಲ್ಲಿ ಕೈ ಹಾಕಿ ದುಡ್ಡು ತಗೋತಾ ಇರ್ತಾರೆ ಅಂತ ಕರ್ಮ ಸಿದ್ಧಾಂತ ಹೇಳುತ್ತೆ ಬಹುಶಃ ಯಾರಿಗೂ ಅರ್ಥ ಆಗಿಲ್ಲ ಅನಿಸುತ್ತೆ ಈ ಕರ್ಮ ಸಿದ್ಧಾಂತ ಲಾಜಿಕ್ ನಾನು ಹೋದ ಜನ್ಮದಲ್ಲಿ ಅವ್ರ ಮನೆಯಲ್ಲಿ ಒಬ್ಬರ ಮನೆ ಕೆಲಸಕ್ಕಿದ್ದೆ ಒಬ್ಬ ಶ್ರೀಮಂತರ ಮನೆ ಕೆಲಸಕ್ಕಿದ್ದೆ ಅವ್ರು ನನ್ನ ಕೈ ಕಸ ಗುಡಿಸ್ಕೊತಾ ಇದ್ದರು ಪಾತ್ರೆ ತೊಳ್ಸ್ಕೊತಾ ಇದ್ದರು ಮತ್ತು ಬೇರೆ ಬೇರೆ ಕೆಲಸ ಮಾಡ್ತಾಯಿದ್ದೆ ಅಥವಾ ವಾಚ್ಮ್ಯಾನ್ ಆಗಿದ್ದೆ ಏನೋ ಒಂದು ಕೆಲಸದಲ್ಲಿ ಮಾಡ್ತಿದ್ದೆ ನಂಗೆ ಸರಿಯಾಗಿ ಸಂಬಳ ಕೊಡ್ತಿರಲಿಲ್ಲ ಸರಿಯಾಗಿ ಸಂಬಳ ಕೊಡ್ದೇನೆ ಕೊಡ್ದೇ ನನಗೆ ತುಂಬ ಇದು ಮಾಡ್ತಾರೆ ಹೀಗಾಗಿ ನಾನು ಒಂದಿನ ಸತ್ತೋಗ್ಬಿಡ್ತೀನಿ ಮತ್ತೆ ಹುಡ್ತೀನಿ ಯಾರು ಸಂಬಳ ಕೊಡ್ತಿರಲಿಲ್ವೋ ನನ್ನ ಯಜಮಾನ ಪೂರ್ವ ಜನ್ಮದು ಅವನು ಈ ಜನ್ಮದಲ್ಲಿ ಇಂಥವ್ರನ್ನೆಲ್ಲ ಒಂದು ಕಡೆ ಸೇರಿಸ್ತಾನೆ
ದುಡಿಸ್ಕೊಂಡು ದುಡಿಮೆ ತಕ್ಕಂತೆ ಸಂಭಾವನೆ ಕೊಟ್ಟಿಲ್ಲ ಅಂತಂದರೆ ಅಂಥವ್ರನ್ನೆಲ್ಲ ಇಡೀ ಜಗತ್ತಿನಲ್ಲಿ ಎಲ್ಲ ಯಾರ್ಯಾರು ಆ ಕೆಲಸ ಮಾಡಿದ್ರೋ ಅವರನ್ನೆಲ್ಲ ಒಂದು ಫ್ಯಾಮಿಲಿಗೆ ದಬ್ಬಿಡ್ತಾನೆ. ಎಂಟಿಯಾಗಳು ಬರ್ತಾಳೆ, ಅವಳು ಎಂಟಿ ಓದ್ಜಮ್ ಯಾರೋ ಮನೆ ಕೆಲಸ ಮಾಡ್ತಿರ್ತಾಳೆ, ಅವಳಿಗೆ ಸರಿಯಾಗಿ ಸಂಬಳ ಕೊಟ್ಟಿರಲಿಲ್ಲ, ಅವಳು ಈ ಬರ್ತಲು ಹುಡ್ತಾಳೆ. ಈ ಜಮದಲ್ಲಿ ಅವನು ಯಾರೋ ಒಬ್ಬ ಓದ್ಜಮ್ ಕೆಲಸ ಮಾಡ್ಕೊಂಡಿದ್ದ ಸಂಬಳ ಕೊಡ್ತಿರಲಿಲ್ಲ, ಅವನು ಈ ಜಮ್ನ ಹುಡ್ತಾನೆ. ಇವರಿಬ್ಬರು ಒಂದು ಕಡೆ ಮದುವೆ ಆಗ್ತಾರೆ, ಇವ್ರಿಗೆ ಮಕ್ಕಳಾಗತ್ತೆ. ಎಂಟಿ ಓದ್ಜಮ್ದಲ್ಲಿ ದುಡ್ದಿದ್ದಕ್ಕೆ ಒಂದು ದುಡ್ಡು ಕೂಲಿ ಕೊಟ್ಟಿರಲಿಲ್ಲ, ಎಂಟಿಗೆ ಅವ್ನು ಪ್ಯಾಂಟಿಂದ ದುಡ್ಡು ಕದಿಯೋದು, ಅವನಿಂದ ಹೆಂಗೋ ಹೊತ್ತಲ್ಲಿ ದುಡ್ಡು ಕದೀತಾ ಇರ್ತಾಳೆ. ಓದ್ಜಮ್ ಇವನೇನೋ ಅವ್ರ ಮನೇಲಿ ಇರ್ತಾನೆ, ಅವಳು ಸರಿಯಾಗಿ ಅವಳಿಗೆ ಕೂಲಿ ಕೊಟ್ಟಿರಲ್ಲ, ಈ ಜಮ್ದ ಅವಳು ಎಂಟಿಯಾಗಿರ್ತಾಳೆ, ಅವನೇನು ಮಾಡ್ತಾನೆ ಎಂಟಿ ದುಡ್ಡನ್ನ ಕದ್ದಿರ್ತಿರ್ತಾನೆ. ಇದೇ ಥರ ಅವ್ರ ಮಕ್ಕಳು ಇದೇ ಥರ ಓದ್ಜಮ್ದಲ್ಲಿ ಎಲ್ಲೋ ಒಟ್ಟಿರ್ತಾರೆ, ಕೂಲಿ ಕೊಟ್ಟಿರೋದಿಲ್ಲ, ದುಡ್ಡು ಕೊಟ್ಟಿರಲ್ಲ, ಈಗ ಅಪ್ಪ ಅಮ್ಮದಿಂದ ದುಡ್ಡು ಕದ್ದಿತ್ತಿರ್ತಾರೆ, ಅವರು ಅದೇ ಮನೇಲಿ ಹುಟ್ಟಿರ್ತಾರೆ. ಈ ಥರದವ್ರನ್ನೆಲ್ಲ ಸೇರಿಸಿ ಒಂದು ಕಡೆ ಕೂರಿಸಿ ಒಂದು ಕುಟುಂಬ ಒಂದು ಗೋತ್ರ ಒಂದು ಕುಲದಲ್ಲಿ ಹುಟ್ಟಿಸ್ಬಿಡ್ತಾನೆ ಭಗವಂತ. ಹುಟ್ಟಿ ಬೆಳೆದು ಅವ್ರವ್ರ ಮನೇಲಿ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದಳು ನಿಮಗೆ ಗೆಂಟಿ ಆಗ್ತಾಳೆ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ನಿಮಗೆ ಗಂಡ ಆಗ್ತಾನೆ. ಇವರಿಬ್ಬರು ಇಂದ ಮಕ್ಕಳು ಹುಡ್ತಾರೆ, ಅದೇ ರಕ್ತ ಅದೇ ವೀರ್ಯ, ಕಳ್ಳತನದ ದೋಷ, ಕೂಲಿ ಮಾಡಿದ ಕೊಡದಿರೋಂಥ ಶಾಪ, ಹೀಗಾಗಿ ಎಲ್ಲ ದೋಷದಲ್ಲಿ ಅಂಥವ್ರು ಹುಟ್ಟು. ಈಗ ಅವರೆಲ್ಲ ಈ ಥರನೇ ಕಳ್ಳರನ್ನೆಲ್ಲ ಒಂದು ಸಂಸ್ಥಾದಲ್ಲಿ ಹುಟ್ಟಿಸ್ತಾನೆ, ಮೋಸ ಮಾಡೋರನ್ನೆಲ್ಲ ಒಂದು ಕುಟುಂಬದಲ್ಲಿ ಹುಟ್ಟಿಸ್ತಾನೆ. ಇದು ಅವನ ಒಂದು ಲೀಲೆ. ಈ ಥರ ಹುಟ್ಟಿ ಬೆಳೆದು ಈ ಥರ ಜೀವನ ನಡೀತಾ ಇರ್ತದೆ. ಇವ್ರು ಯಾರು ಬೇರೆಯವ್ರ ಮೇಲೆ ಹೋಗಿ ದುಡ್ಡು ಕದಿಯಲ್ಲ, ಅದೇ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಇಲ್ಲಿ. ಅವನು ಎಂಟಿ ದುಡ್ಡು ಕದೀತಾನಷ್ಟೇ, ಬೇರೆ ಪಕ್ಕದ ಮನೆಯಲ್ಲಿ ದುಡಿಯೋನು ಎಂಟಿ ದುಡ್ಡು ಕದಿಯಲ್ಲ ಅವನು. ಇವಳು ಸ್ವಂತ ಗಂಡನ ದುಡ್ಡು ಕದೀತಾಳೆ, ಪಕ್ಕದ ಮನೆಯವನು ಹೋಗಿ ಅವನ ಹತ್ರ ದುಡ್ಡು ಕದಿಯಲ್ಲ. ಇದು ಯಾಕೆ? ಓ ಜಮ್ದು ಕೂಲಿ ಕೆಲಸಕ್ಕೆ ಕೊಡದೇ ಇರೋಂಥ ದುಡ್ಡು ಅದು ಈ ಜಮ್ದಲ್ಲಿ ಹಿಂಗೆ ವಸೂಲಿ ಆಗತ್ತೆ ಅಂತ ಕರ್ಮಸಿದ್ಧ ಅಂತ ಹೇಳುತ್ತೆ. ಅದಕ್ಕೆ ಜಗತ್ತಿನಲ್ಲಿ ಯಾರ ಹತ್ರನೂ ಫ್ರೀ ಕೆಲಸ ಮಾಡಿಸ್ಕೋಬಾರ್ದು. ಅಕಸ್ಮಾತ್ ಫ್ರೀ ಕೆಲಸ ಮಾಡಿದ್ರೆ ಏನೋ ಒಂದು ರೂಪದಲ್ಲಿ ಅವ್ರಿಗೆ ಋಣ ತೀರಿಸಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಕೆಲಸಕ್ಕೆ ಅಂತ ಇಟ್ಕೊಂಡ ಮೇಲೆ ಸಂಬಳ ಕೊಡಬೇಕು, ಸಂಬಳ ಕೊಡದೆ ಕೆಲಸ ಮಾಡಿದ್ಬಿಟ್ರೆ ನೆಕ್ಸ್ಟ್ ಪತ್ತಲ್ಲಿ ಕೊಡದೇ ಅವರೂ ಸಂಬಳಕ್ಕೆ ತೊಗೊಂಡೇ ಇರೋನು ಒಂದೇ ಕಡೆ ಒಟ್ಟು ಅವ್ರವ್ರ ದುಡ್ಡು ಅವ್ರವ್ರೇ ಕದ್ಕೊಂಡು ಬದುಕೋ ಸ್ಥಿತಿ ಬಂದುಬಿಡುತ್ತೆ ಅಂತ ಹೇಳ್ತಾರೆ. ಅದರಿಂದ ಯಾವತ್ತೂ ಕೂಲಿ ಕೊಡದೇ ಕೆಲಸ ಮಾಡಿಸ್ಬಾರ್ದು. ಪಾಪ ಅವ್ನು ನೊಂದ್ಕೋತಾನೆ, ಇಷ್ಟೆಲ್ಲ ಮಾಡಿದೆ ನನಗೆ ಸಂಬಳನೇ ಕೊಟ್ಟಿಲ್ವಲ್ಲ ಅಂಥೇಳಿ. ಅವಾಗೇನು ಮಾಡ್ತಾನೆ, ನೆಕ್ಸ್ಟ್ ಬರ್ತೋ ಒಂದು ಜಾಗದಲ್ಲಿ ಹುಡ್ತಾನೆ, ಯಾರ್ಯಾರು ದುಡ್ಡು ಕದಿಬೇಕೋ ಕತ್ಕೋತಾ ಹೋಗ್ತಾನೆ, ಬೇರೆ ದುಡ್ಡು ಕದಿಯೋಕೆ ಆಗೋದಿಲ್ಲ, ಆಗೋಕ್ಕೆ ಮನಸ್ಸು ಬರೋದಿಲ್ಲ. ಹೀಗೆ ಕಲಿಯುಗದಲ್ಲಿ ನಮ್ಮ ಮನೆಯಲ್ಲೇ ನಮ್ಮ ಜನಗಳು ಕದಿಯೋಂಗೆ ಆಗ್ತಾರೆ. ಇದೇ ಥರ ಒಡವೆಗಳನ್ನು ಕೂಡ ಕದಿಯೋ ಸಂದರ್ಭ ಬರ್ತದೆ. ಯಾತಕ್ಕೆ ಅಂತಂದರೆ ನೋಡಿ, ಒಡವೆಗಳು ಕದಿಯೋದು ಹೇಗೆ ಅಂತ ಕರ್ಮಸಿದ್ಧ ಅಂತ. ಓದ್ಜಮದಲ್ಲಿ ನಾನೊಂದು ಮದುವೆಗೆ ಹೋಗಬೇಕು, ಒಂದು ಸ್ವಲ್ಪ ನೆಕ್ಲೆಸ್ ಕೊಡಿ, ಒಂದು 4 ಬಳೆ ಕೊಡಿ, ಮದುವೆ ಮುಗಿಸ್ಕೊಂಬಂದು ವಾಪಸ್ ಕೊಡ್ತೀನಿ ಅಂತೀನಿ. ಆಯಿತು ಅಂತ ಖುಷಿಯಾಗಿ ನಾನು ಒಂದು ನೆಕ್ಲೆಸ್ಸು 4 ಬಳೆ ಕೊಟ್ಟೆ ಅಂತ ಇಟ್ಕೊಳ್ಳಿ. ಅವಳೇನು ಮಾಡ್ತಾಳೆ, ತೊಗೊಂಡು ಹೋಗ್ಬಿಟ್ಟು ವಾಪಸ್ಸೇ ಕೊಡೋದಿಲ್ಲ. ಒಂದು ದಿನ ಸತ್ತೋಗ್ತಾಳೆ 89 ವರ್ಷ ಬದುಕಿ, ನಾನು ಸತ್ತೋಗ್ಬಿಡ್ತೀನಿ. ನೆಕ್ಸ್ಟ್ ಬರ್ತಲ್ಲಿ ನಾನೇನು ಮಾಡ್ತೀನಿ, ಅವ್ರು ಭೇಟಿ ಆಗೋ ಜಾಗದಲ್ಲಿ ಹುಡ್ತೀನಿ, ಅವ್ರ ಮನೇಲೇ ಹುಡ್ತೀನಿ. ನನ್ನ ನೆಕ್ಲೆಸ್ 4 ಬಳೆ ನಾಲ್ಕು ಬಳೆ, ಒಂದು ನೆಕ್ಲೆಸ್ ಏನೋ ಕೊಟ್ಟಿದ್ದೆ ಓದ್ಜಮದಲ್ಲಿ, ಅದು ಸಿಗೋವರೆಗೂ ನಾನು ಆ ಮನೇಲೇ ಹುಟ್ಟಿ ಬೆಳೆದು ಆಭರಣ ಕದಿಯೋರ್ಗಿರ್ತೀನಿ. ಎಲ್ಲ ಆ ಓದ್ಜಮದ ಋಣ ಜಮ ಆಯ್ತು ಅಂದಮೇಲೆ ಅಥವಾ ನಾನೇ ಸತ್ತೋಗ್ಬೋದು, ಇಲ್ಲ ಅವಳೇ ಸತ್ತೋಗ್ಬೋದು, ಅಥವಾ ಆ ಜಾಗ ಬಿಟ್ಟೊಟ್ಟೋಗ್ಬೋದು. ಅದಕ್ಕೆ ಪ್ರತಿಯೊಂದು ಅಪರಾಧಕ್ಕೂ ಕೂಡ ಒಂದು ಜನ್ಮ ತಗೊಳ್ಳಲೇಬೇಕು. ಪ್ರತಿಯೊಂದು ಅಪರಾಧ ಒಂದು ಪ್ರತಿಯೊಂದು ಕರ್ಮ ಕೂಡ ಆ ಕರ್ಮ ಎಕ್ಸಿಕ್ಯೂಟ್ ಆಗೋಕ್ಕೆ ಮತ್ತೆ ನಾವು ಹುಟ್ಟಿ ಬಂದು ಅದನ್ನು ಆಯಾ ಕಾಲ ತಕ್ಕಂತೆ ಆಯಾ ದೇಶ ಆಯಾ ವಂಶ ಗೋತ್ರ ಜಾತಿ ಧರ್ಮದಲ್ಲಿ ಹುಟ್ಟಿ ಅದು ಋಣ ತೀರಿಸ್ಕೋಬೇಕು ಅಂತೇಳಿ ಕನವಸಿದ್ಧ ಅಂತ ಹೇಳುತ್ತೆ. ಆದ್ದರಿಂದ ಈ ಒಂದೊತ್ತು ಊಟ ಇಲ್ಲ ಅಂದರೆ ಪರವಾಗಿಲ್ಲ, ಉಟ್ಕೊಳ್ಳೋಕೆ ಬಟ್ಟೆ ಇಲ್ಲದೆ ಬೆತ್ತಲೆಗೆ ಓಡಾಡ್ಬಿಡೋಣ, ತಪ್ಪೇನಿಲ್ಲ. ಆದರೆ ಕದಿಯೋದು ಕೊಲೆ ಮಾಡೋದು ಮಾತ್ರ ಮಾಡಬಾರ್ದು. ಕದ್ದು ತಿಂದವನು ಕಾಗೆ ಆಗುವಯ್ಯ ಅಂತ, ಕದ್ದು ತಿಂದವನು ಕಾಗೆ ಆಗ್ತಾನಂತೆ. ಕದ್ದು ಸಂತೋಷ ಪಡುವನು, ಕತ್ಕೊಂಬಂದ್ಬಿಟ್ಟು ಬಟ್ಟೆ ಗಿಟ್ಟೆ ಹಾಕ್ಕೊಂಡು ಒಡವೆ ಎಲ್ಲ ಹಾಕ್ಕೊಂಡು ಮೈ ಮೇಲೆ ಮಾರೋರೆಲ್ಲ ಕತ್ತೆ ಆಗ್ತಾರಂತೆ. ಕದ್ದರೆ ಕತ್ತೆ, ಕದ್ದು ತಿಂದರೆ ಕಾಗೆ, ಗರುಡ ಪುರಾಣ ಹೇಳುತ್ತೆ. ಆದ್ದರಿಂದ ಅವ್ರವ್ರ ಮನೆ ಕತ್ಕೊಂಬಂದು ಮೈ ಮೇಲೆ ಪೂರ್ತಿ ಉಂಗುರ ಮತ್ತು ಚೈನ್ ಹಾಕ್ಕೊಂಡು ಓಡಾಡೋದು, ಅವ್ರವ್ರ ಮನೆ ಕತ್ಕೊಂಬಂದ್ಬಿಟ್ಟು ಭರ್ಜರ ಶೋಕಿ ಮಾಡೋದು ಅಂದರೆ ಕತ್ತೆಯಾಗಿ ನಿಂತಿರ್ತಾನೆ. ಒಂದು ಎಷ್ಟು ತೂಕ ಹೊರಬೇಕೋ ಅಷ್ಟು ಹೊರಿಸ್ಬಿಡ್ತಾರೆ ಜನ ಕತ್ತೆ ಮೇಲೆ, ಆ ಲೆವೆಲ್ಗೆ ಹೋಗುತ್ತೆ. ಅದಕ್ಕೆ ಈಗಿನ ಕತ್ತೆಗಳು ಯಾರು ಅಂದ್ಕೊಂಡಿದ್ದೀರಾ, ಹೋದ ಜಮ್ದಲ್ಲಿ ಕದ್ದಂಥವ್ರು. ಅದರಿಂದ ಕದ್ದು ತಿನ್ನಬಾರ್ದು, ಯಾವುದೇ ವಸ್ತುನ ಅಪಹರಣ ಮಾಡಬಾರ್ದು, ಅಪಹರಣ ದೋಷ ಮಾಡೋಕ್ಕೆ ಹೋಗಬಾರ್ದು. ಅದರಿಂದ ಕತ್ತೆ ಅಂತ ಒಂದು ಪ್ರಾಣಿ ಜಗತ್ತಿಗೆ ಸೃಷ್ಟಿಯಾಗಿದ್ದ ಕಾರಣ ಈ ಥರ ಕದ್ದೂರು ಈ ಜನ್ಮಕ್ಕೆ ಹೋಗಬೇಕು ಅಂತ ಬಯಲದಲ್ಲಿ ಬರೆದಿಟ್ಟಿದ್ದಾನೆ ಭಗವಂತ. ಧರ್ಮ ಸಿಂಧು ಅದೇ ಹೇಳೋದು, ಧರ್ಮ ಪಾಲನೆ ಮಾಡಬೇಕು, ಸಂಸ್ಕಾರದಲ್ಲಿ ಬದುಕಬೇಕು.
ನಮ್ಮ ಮನೆಯಲ್ಲಿ ನಮ್ಮನ ಕುಟುಂಬದ ಸದಸ್ಯರೇ ದುಡ್ಡು ಕದಿಯೋದು ಒಡವೆಗಳನ್ನು ಕದಿಯೋದು ಆಭರಣಗಳನ್ನು ಕದಿಯೋದು ಮಹಾಪಾಪ ಅವರು ಬೇಕು ಅಂತ ಮಾಡ್ತಿಲ್ಲ ಆ ತರ ಪರಿಸ್ಥಿತಿಲಿ ಹಂಗ ಇರ್ತಾರೆ ಆ ತರ ಆ ಪರಿಸ್ಥಿತಿ ಬೆಳೆದು ಉಟ್ಬಿಟ್ಟಿರ್ತಾರೆ ಪೂರ್ವ ಜನ್ಮದ ಕರ್ಮ ಅದು ನಡೆಸ್ತಾಯಿದೆ ಮನೆಯಲ್ಲಿರೋ ಕಳ್ಳರೆ ಹಿಡಿಯೋದು ಕಷ್ಟ ಹಿಡ್ಕೊಂಬಿಟ್ರು ಕೂಡ ಮರ್ಯಾದೆ ಪ್ರಶ್ನೆ ಗಂಡ ಕದೀತಾನೆ ಅಂತ ಊರವ್ರಿಗೆಲ್ಲ ಹೇಳ್ಕೊಂಬೋದು ಏನು ಅರ್ಥ ಹೆಂಡತಿ ಕದೀತಾಳೆ ಅಂದ್ರೆ ಏನು ಅರ್ಥ ಹೀಗೆ ಜಗತ್ತಿನಲ್ಲಿ ಒಂದು ನಮ್ಮದೇ ಆದ ಬೌಂಡ್ರಿ ಹಾಕೊಂಡ್ಬಿಟ್ಟಿದ್ದೆ ಅದನ್ನು ಬಿಟ್ಟು ಬರೋಕೆ ಆಗ್ತಿಲ್ಲ ಹಾಗಾದರೆ ಇವ್ರಿಗೆಲ್ರಿಗೂ ಸದ್ಬುದ್ಧಿ ಕೊಡಬೇಕು ಹಣ ಕಳ್ತನ ಆಗಬಾರ್ದು ಒಡವೆ ಕಳ್ತನ ಆಗಬಾರ್ದು ಅಂದರೆ ಏನು ಮಾಡಬೇಕು ಅಂಥೇಳಿ ವಾಸುದೇವ ಅಂತೇಳಿ ಲಕ್ಷ್ಮೀ ವಾಸುದೇವ ಅಂತ ಒಂದು ವಿಶೇಷವಾದಂಥ ಒಂದು ಮಂತ್ರ ಇದೆ ಲಕ್ಷ್ಮೀ ವಾಸುದೇವ ಮುದ್ರಾ ಅಂತ ಆ ಮುದ್ರ ಧಾರಣೆ ಮಾಡಿ ದಿನ ಮನೆಯಲ್ಲಿ ಒಂದು ಅರ್ಧ ಗಂಟೆ ಪ್ರತಿಯೊಬ್ಬರೂ ನನಗೇನು ದರಿದ್ರ ಇದೆಯೋ ಗೊತ್ತಿಲ್ಲ ಆ ದರಿದ್ರಕ್ಕೆ ಮನೆ ದುಡ್ಡು ಕದೀತಾ ಇದ್ದೀನಿ ಮೊದಲು ಆ ದರಿದ್ರ ಹೋಗಲಿ ಗಂಡ ಹೆಂಡತಿ ದುಡ್ಡು ಕದೀತಾನೆ ಯಾತಕ್ಕೆ ಕರಿತಾರೆ ಅವನಿಗೇನೊಂದು ದರಿದ್ರ ಇದೆ ಕುಡಿಯೋದು ಸೇದೋದು ಇನ್ನೊಬ್ಬರ ಜೊತೆ ಮಲಗೋಕ್ಕೆ ಮತ್ತು ಅದು ಬೆಟ್ಸು ಕಾಡ್ಸು ಅಂತೆ ಕುದುರೆ ರೈಸ್ ಅಂತೆ ಆ ದರಿದ್ರ ಹೋಗಲಿಕ್ಕೆ ಲಕ್ಷ್ಮೀ ವಾಸುದೇವನ ಪೂಜೆ ಮಾಡು ಅಂತಾರೆ ಹೆಂಡತಿ ಗಂಡ ದುಡ್ಡು ಕದೀತಾ ಇದ್ದಾಳೆ ಯಾತಕ್ಕೆ ಕದೀತಿದ್ದಾಳೆ ಏನೋ ಒಂದು ಅವಳಿಗೊಂದು ಸಮಸ್ಯೆ ಇದೆ ಅದು ಬಗೆಹರಿಸ್ಕೊಳ್ಕೋಸ್ಕರ ದುಡ್ಡು ಕದೀತಾಳೆ ಆ ಸಮಸ್ಯೆ ಆ ದರಿದ್ರ ನಿವಾರಣೆ ಆಗಲಿಕ್ಕೆ ಲಕ್ಷ್ಮೀ ವಾಸುದೇವನ ಪೂಜೆ ಮಾಡು ಮಕ್ಕಳು ಅಪ್ಪ ಅಮ್ಮದ ದುಡ್ಡು ಕದೀತಾ ಇದ್ದಾರೆ ಅವ್ರದ್ದೇನೋ ಸಮಸ್ಯೆಗಳಿದೆ ಏನೋ ದರಿದ್ರ ಇದೆ ಆ ದರಿದ್ರ ತೀರಿಸ್ಕೊಳ್ಳೋಕ್ಕೆ ಇದೆಲ್ಲ ದುಡ್ಡು ಕದೀತಾರೆ ಆ ಸಮಸ್ಯೆ ಬಗೆಹರಲಿಕ್ಕೋಸ್ಕರವಾಗಿ ಈ ಒಂದು ದುಡ್ಡು ಅಪಹರಣ ಧನ ಅಪಹರಣ ಸುವರ್ಣ ಅಪಹರಣ ಆಗ್ತಾ ಇದೆ ಸುವರ್ಣ ಅಂದರೆ ಚಿನ್ನ ಹಾಗಾದ್ರೆ ಏನು ಮಾಡಬೇಕು ಹೆಬ್ಬೆಟ್ಟು ಶುಕ್ರ ಮತ್ತು ತೋರ್ ಬೆಳ್ಳು ಗುರು ಗುರು ಶುಕ್ರರ ಸಂಯೋಗದಿಂದ ಒಂದು ಮುದ್ರೆ ಇದೊಂದು ಅರಾಳ ಮುದ್ರ ಜ್ಞಾನ ಸರಸ್ವತಿ ಮುದ್ರ ಚಿನ್ ಮುದ್ರ ಅಂತಾರೆ ಇದು ಒಂದಕ್ಕೊಂದು ಈ ರೀತಿ ತೋರಿಸ್ ಜೋಡಿಸ್ಬೇಕು ಹೀಗೆ ನೋಡಿ ಹೀಗೆ ಮಧ್ಯದ ಬೆರಳು ಉಂಗುರದ ಬೆರಳನ್ನು ನಂಗೆ ಜೋಡಿಸ್ಬಿಟ್ಟು ಈ ಅರಾಳ ಮುದ್ರೆ ನಿಂಗೆ ಇಟ್ಕೊಂಡ್ರೆ ಇದು ಲಕ್ಷ್ಮೀ ವಾಸುದೇವ ಮುದ್ರ ಅಂತ ಕರೀತಾರೆ ಈ ಲಕ್ಷ್ಮೀ ವಾಸುದೇವ ಮುದ್ರನ ಧಾರಣೆ ಮಾಡಿ ಪೂರ್ವಕ್ಕೆ ಮುಖ ಮಾಡಿಕೊಂಡು ನಿಮಗೆ ತೃಪ್ತಿ ಆಗೋಷ್ಟು ಕಣ್ಣು ಮುಚ್ಕೊಂಡು ಒಂದು ಅರ್ಧ ಗಂಟೆ ಎಷ್ಟೊತ್ತಾಗುತ್ತೋ ಅಷ್ಟು ಜಪ ಮಾಡಿ ಓಂ ಭ್ರೀಂ ಭ್ರೀಂ ಶ್ರೀಂ ಶ್ರೀಂ ಲಕ್ಷ್ಮೀ ವಾಸುದೇವಾಯ ನಮಃ 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 ಅನ್ನೋ ಮಂತ್ರವನ್ನು ಜಪ ಮಾಡಬೇಕಂತೆ ಇದು ಮುದ್ರ ಲಕ್ಷ್ಮೀ ವಾಸುದೇವ ಮುದ್ರ ಇನ್ನೊಂದು ಮಂತ್ರ ನಾನು ಹೇಳಿದ್ದು ಓಂ ಭ್ರೀಂ ಭ್ರೀಂ ಶ್ರೀಂ ಶ್ರೀಂ ಲಕ್ಷ್ಮೀ ವಾಸುದೇವಾಯ ನಮಃ ಅಂತೇಳಿ ತಂತ್ರ ಏನಪ್ಪ ಅಂತಂದರೆ ಪ್ರತಿ ಶುಕ್ರವಾರ ಮನೆಯಲ್ಲಿ ಈ ಥರ ಕಳ್ತನ ಆಗುವಂಥ ವಾಸ್ತುಗೆ ಗಂಡನಿಂದ ಅಥವಾ ಕದಿಬೋದು ಹೆಂಡತಿಯಿಂದ ಮಕ್ಕಳಿಂದ ಇನ್ಯಾರು ಒಟ್ಟು ಕುಟುಂಬದ ಸದಸ್ಯರು ಕಳ್ದಿರ್ತಾರೆ ಅವ್ರಿಗೆಲ್ಲ ಒಳ್ಳೆ ಬುದ್ಧಿ ಮಂತಿ ಕೊಟ್ಟು ಅವ್ರು ದರಿದ್ರ ಕಳ್ತನ ಮಾಡ್ತೀವಿ ಅದಕ್ಕೋಸ್ಕರ ಆ ದರಿದ್ರ ನಾಶ ಆಗಲಿ ಅನ್ನೋದಕ್ಕೋಸ್ಕರ ಮಗ ಕುಡಿಯೋಕ್ಕೆ ಸೇದೋದಕ್ಕೆ ಸೆಕ್ಸ್ ಮಾಡಲಿಕ್ಕೆ ಡ್ರಗ್ಸ್ ತೊಳಕ್ಕೆ ಮಗ ಅಪ್ಪ ಅಮ್ಮನ ದುಡ್ಡು ಕದೀತಾ ಇರ್ತಾನೆ ಆ ದರಿದ್ರ ಅವನ ಮಗನಲ್ಲಿರತಕ್ಕಂಥ ದರಿದ್ರ ನಾಶ ಆಗಲಿಕ್ಕೋಸ್ಕರ ಲಕ್ಷ್ಮೀ ವಾಸುದೇವಾಯ ನಮಃ ಅಂತ ಜಪ ಮಾಡಬೇಕು ಇದನ್ನು ದಿನನಿತ್ಯ ಜಪ ಮಾಡಬೇಕು ಮುದ್ರಾಯಿತು ಮಂತ್ರಾಯಿತು ತಂತ್ರ ಏನಪ್ಪ ಅಂತಂದರೆ ಪ್ರತಿ ಶುಕ್ರವಾರ ದಿವಸ ಲಕ್ಷ್ಮಿಗೆ ಒಂದಿಡಿ ಕಾಯಿನ್ಸ್ ಒಂದಿಡಿ ಕಾಯಿನು ಒಂದು 10-15 ಕಾಯಿನು ಒಂದು ಲೋಟ ಹಾಲು ಒಂಚೂರು ಕಲ್ಸಕ್ಕರೆ ಎಷ್ಟು ಯಥಾಶಕ್ತಿ ಬಿಸಿ ಇರೋ ಹಾಲಾದರೂ ಇಡ್ಬೋದು ಅಥವಾ ಕಾಯಿಸಿ ತಣ್ಣಗಾಗಿರೋ ಹಾಲನ್ನು ಇಡ್ಬೋದು ಅಥವಾ ಹಸಿ ಹಾಲನ್ನೇ ಇಡ್ಬೋದು ಹಾಲು ಚಂದ್ರಗ್ರಹ ಮತಿ ಮನಸ್ಸಿಗೆ ಕೊಡ್ತಾನೆ ಎರಡನೇದು ದುಡ್ಡು ಏನು ಕದೀತಾ ಇದ್ದಾರೆ ಆ ದುಡ್ಡು ಅದಕ್ಕೊಂದು ಅಷ್ಟು ಚಿಲ್ಲರೆ ಕಾಸು ಒಂದು ತಟ್ಟಲ್ಲಿ ಚಿಲ್ಲರೆ ಕಾಸು ಒಂದಷ್ಟು ಹಾಲು ಒಂದು ಲೋಟ ಕಲ್ಸಕ್ಕರೆ ದರಿದ್ರ ನಾಶ ಆಗಲಿಕ್ಕೆ ಶುಕ್ರ ಚಂದ್ರ ಮತ್ತು ಲಕ್ಷ್ಮಿ ಈ ಮೂರು ಶಾಂತಿ ಆಗಬೇಕು ಚಂದ್ರ ಹಾಲು ಮನಸ್ಸಿಗೆ ಕಾರಕ ಕಲ್ಸಕ್ಕರೆ ಶುಕ್ರಗ್ರಹ ಯಾವ ದರಿದ್ರ ಅನ್ನೋದು ಕುಡಿಯೋದು ಸೇದೋದು ಸೆಕ್ಸ್ ಮಾಡಲಿಕ್ಕೆ ಹೋಗ್ತಿರ್ತದೆ ಅದನ್ನೆಲ್ಲ ಬಂದ್ ಮಾಡ್ತೇನೆ ಶುಕ್ರ ವೈಭವಕಾರಕ ಶುಕ್ರ ಈ ಹಾಲು ಸಕ್ಕರೆ ಮತ್ತು ಕಾಯಿನ್ಸು 50 ರೂಪಾಯಿ ಕಾಯಿನು 2 ರೂಪಾಯಿ ಕಾಯಿನು 5 ರೂಪಾಯಿ ಕಾಯಿ ಏನೋ ಎಷ್ಟಿದೆಯೋ ಅದು ಇಟ್ಟು ದೇವರಿಗೆ ಶುಕ್ರವಾರ ಅದನ್ನು ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮ್ಮನೇಲಿ ಯಾರೂ ಕಳ್ಳರಾಗೋಕ್ಕಾಗೋದಿಲ್ಲ ಕದ್ರು ಕೂಡ ಸಿಕ್ಕಾಕೊಳ್ತಾರೆ ಸಿಕ್ಕರು ಕೂಡ ವಾಪಸ್ಸು ತಂದುಕೊಡ್ತಾರೆ ಆ ಲೆವೆಲ್ ಬರುತ್ತೆ ಇದೇ ತಂತ್ರ ಪ್ರತಿ ಶುಕ್ರವಾರ ಹಾಲು ಸಕ್ಕರೆ ಕಲ್ಸಕ್ಕರೆ ಕಲ್ಸಕ್ಕರೆನೇ ಇಡಬೇಕು ಗಟ್ಟಿ ಕಲ್ಸಕ್ಕರೆ ಕಾಪಿಗೆ ಹಾಕೋ ಸಕ್ಕರೆ ಇಲ್ಲ ಆ ಕಲ್ಸಕ್ಕರೆ ಒಂದು ಇಡೀ ಕಾಯಿನ್ಸ್ 1-1 ರೂಪಾಯಿ ಕಾಯಿನು 2 ರೂಪಾಯಿ ಕಾಯಿನು 5 ರೂಪಾಯಿ ಕಾಯಿನು ಏನು ಇಟ್ಟು ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಒಂದು ಆರತಿ ಬೆಳಗ್ಬಿಟ್ಟು ನೈವೇದ್ಯ ಅರ್ಪಣೆ ಮಾಡ್ತು ಅಂದರೆ ಪ್ರಾರ್ಥನೆ ಮಾಡಬೇಕು ಅಮ್ಮ ಲಕ್ಷ್ಮೀ ವಾಸುದೇವ ನಮ್ಮ ಮನೇಲಿ ನಮ್ಮನೆ ಕಳ್ಳರುಗಳಿದೆ ದುಡ್ಡು ಕಳ್ತನ ಆಗ್ತಿದೆ ನಮ್ಮ ಮನೆಯಲ್ಲಿ ಒಡವೆಗಳು ಕಳ್ತನ ಆಗ್ತಿದೆ ಅದರಿಂದ ಅದನ್ನು ತಪ್ಪಿಸು
ಅವ್ರಿಗೆ ಬುದ್ಧಿ ಕೊಡು, ನಮಗೂ ಒಳ್ಳೆ ಬುದ್ಧಿ ಕೊಡು, ನಮ್ಮಲ್ಲಿ ಈ ಕಳ್ತನದ ದರಿದ್ರ ನಾಶ ಮಾಡು ಅಂತೇಳಿ ಇಲ್ಲಿ ಲಕ್ಷ್ಮೀ ವಾಸುದೇವ ಬೇರೆ, ಬೇರೆ ಲಕ್ಷ್ಮೀರು ಬೇರೆ. ಇಲ್ಲಿ ವಾಸುದೇವ ಅಂದರೆ ಗಂಡ ಆಗ್ಬೋದು, ಅಪ್ಪ ಆಗ್ಬೋದು, ಮಕ್ಕಳಾಗ್ಬೋದು, ಲಕ್ಷ್ಮಿಯಿಂದ ಹೆಂಡತಿ ಆಗ್ಬೋದು, ತಾಯಿ ಆಗ್ಬೋದು, ಅತ್ತೆ ಆಗ್ಬೋದು, ಮಾಮ, ಸ್ತ್ರೀ ಮನೆಯೊಳಗೆ ಲಕ್ಷ್ಮಿ, ಪುರುಷರು ಮನೆಯೊಳಗಿದ್ರೆ ವಾಸುದೇವ. ಇದರಿಂದ ಲಕ್ಷ್ಮೀ ವಾಸುದೇವ ಅನ್ನೋ ಮಂತ್ರದಲ್ಲಿ ಆರಾಧನೆ ಮಾಡಬೇಕು ಅಂತೇಳಿ ಇದು ಲಕ್ಷ್ಮೀ ತಂತ್ರಸಾರದಲ್ಲಿ ಬರುವಂಥ ಒಂದು ವಿಶೇಷವಾದಂಥ ಮಂತ್ರ. ಈ ಲಕ್ಷ್ಮೀ ತಂತ್ರಸಾರದಲ್ಲಿ ಹಲವಾರು ಸಮಸ್ಯೆಗಳಿಗೆ ಹಲವಾರು ಮಂತ್ರಗಳನ್ನು ಹೇಳಿದ್ದಾರೆ. ಆದ್ದರಿಂದ ಈ ಒಂದು ದೋಷ ಯಾರ ಮನೆಯಲ್ಲಿ ಇದೆಯೋ, ಈ ಥರ ಕಳ್ತನ ಮಾಡುವಂಥ ವಾಸ್ತುಗಳಿಗೆ ಈ ಮಂತ್ರ ತಂತ್ರ ಮುದ್ರೆ ಮಾಡಿದ್ದೇ ಆದರೆ ಆ ಮನೆಯಲ್ಲಿ ಯಾರೂ ಕಳ್ಳತನ ಮಾಡೋಕ್ಕೆ ಸಾಧ್ಯ ಇಲ್ಲ, ಒಡವೆಗಳಾಗಲಿ ಅಥವಾ ಹಣವಾಗಲಿ. ನೋಡೋದಲ್ಲ ವೀಕ್ಷಕರೇ, ನಮ್ಮ ಹಿಂದೂ ಸನಾತನದಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಕೂಡ ಪೂರ್ವದಲ್ಲಿ ಅದೇ ಹಿಂದೆ ಸಾವಿರಾರು ವರ್ಷದಿಂದ ನಮ್ಮ ಋಷಿಮುನಿಗಳು ಆಗಿನ ಕಾಲದ ಸೈಂಟಿಸ್ಟ್ ಇದೆಲ್ಲ ಪರಿಹಾರ ಬರೆದಿಟ್ಟೋಗಿದ್ದಾರೆ. ಇದು ನಾವು ಗೊತ್ತಿಲ್ಲದೆ ಬಿಟ್ಬಿಟ್ಟಿದ್ದೀವಿ. ಇನ್ಮೇಲಾದರೂ ಇದನ್ನು ನೀವು ಮಾಡಿ ಅಂತ ಹೇಳ್ತಾ ಪ್ರತಿಯೊಬ್ಬರ ಮನೆ ಒಬ್ಬ ಮಾಂತ್ರಿಕನಿರಬೇಕು, ಮಂತ್ರ ಸಾಧನೆ ಮಾಡಿ ಮಾಡಿ ಮಾಂತ್ರಿಕನಿರಬೇಕು, ಮುದ್ರೆ ಮಾಡಿ ಮಾಡಿ ಒಬ್ಬ ಫಿಸಿಯೋಥೆರಪಿಸ್ಟ್ ಆಗಬೇಕು, ಆಮೇಲೆ ತಂತ್ರಗಳು ಮಾಡಿ ಮಾಡಿ ತಾಂತ್ರಿಕನಾಗಬೇಕು, ಯಂತ್ರಗಳನ್ನು ಬರೆದು ಬರೆದು ಮನೆಯಲ್ಲಿ ಸಂರಕ್ಷಣೆ ಮಾಡಲಿಕ್ಕೋಸ್ಕರ ಯಾಂತ್ರಿಕನಾಗಬೇಕು. ಅದರಿಂದ ಪ್ರತಿಯೊಬ್ಬರು ಇದನ್ನು ಮಾಡಿ ಮತ್ತು ಮನೆಯೊಳಗೆ ಕದಿಯೋದನ್ನು ತಪ್ಪಿಸ್ಬೇಕು. ಪೂರ್ವಜನ್ಮದ ಶಾಪ, ಪೂರ್ವಜನ್ಮದ ಕರ್ಮ ಇರೋದ್ರಿಂದ ಮನೆಯಲ್ಲಿರೋ ಸದಸ್ಯರು ಕದೀತಾರೆ. ಅದಕ್ಕೆ ಇದೊಂದು ಪರಿಹಾರ ಅಂತ ಹೇಳ್ತಾ ನಮ್ಮ ಹಳೆ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಹೆಲ್ತ್ ಸೈನ್ಸ್ ಮತ್ತು ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ, ಮತ್ತು ಒಂದು ಮ್ಯೂಸಿಕ್ ಚಾನಲ್ ಕೂಡ ಇದೆ, ಎಸ್ ಎಸ್ ಪಿ ಕೆ ಜ್ಞಾನೋದಯ ಅಂತೇಳಿ. ಅದಕ್ಕೆಲ್ಲದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಒಂದು ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ಕೂಡ ಭಾಳಷ್ಟು ಇನ್ಫಾರ್ಮೇಷನ್ ನಿಮಗೆ ಲಭ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಿದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಸಾಯಿರಾಮ್.